ಒಂದು ಟೈಮ್ ಇತ್ತು ಈ ಪಾರ್ಟಿ ಬೇಡ ಈ ಪಾರ್ಟಿ ಬರಲಿ ಈ ಪಾರ್ಟಿ ಬೇಡ ಈ ಪಾರ್ಟಿ ಬರಲಿ ಅಂತೆಲ್ಲ ನೋಡಿಬಿಟ್ಟಿದ್ದೀವಿ ನಾವು 72 ವರ್ಷದಿಂದ ಪಾರ್ಟಿಗಳನ್ನ ಬದಲಾಯಿಸಿದ್ದೀವಿ ಈಗ ನಾವು ಪಾಲಿಟಿಕ್ಸ್ನೇ ಬದಲಾಯಿಸಬೇಕು ನನಗೆ ಊಟಕ್ಕೆ ಕಷ್ಟ ಆದಾಗ ನಾನು ರೋಡಿಗೆ ಬರಲೇಬೇಕಾಗುತ್ತೆ ಆ ಪರಿಸ್ಥಿತಿ ಬಂದಾಗ ಎಲ್ಲರಿಗೂ ಅರ್ಥ ಆಗುತ್ತೆ ನಾವು ಹೇಳ್ತಿರೋದಷ್ಟೇ ಪ್ರಜೆಗಳು ರಾಜರಾಗ್ತಿದ್ದಾರೆ ಅಷ್ಟೇ ಒಂದು ಟೀಮ್ ಅಂದ್ರೆ ಲೀಡರ್ ಇರಬೇಕು ಟೀಮ್ ಕ್ಯಾಪ್ಟನ್ ಬೇಕು ಪ್ರಜಾಕೀಯ ಅಂದ್ರೆ ಅದಕ್ಕೊಂದು ಲೀಡರ್ ಬೇಕು ಲೀಡರ್ ಇಲ್ಲ ಅಂದ್ರೆ ಸಾಧ್ಯನೇ ಇದಲ್ಲ ನೀವು ಇದೆಲ್ಲ ಮರ್ತು ಬಿಡಬಹುದು ಜನ ನೆಕ್ಸ್ಟ್ ಕರೋನಾ ಪ್ರಾಬ್ಲಮ್ ಬೆಡ್ ಪ್ರಾಬ್ಲಮ್ ಹಾಸ್ಪಿಟಲ್ ಇಲ್ಲ ಇದೆಲ್ಲ ಮರ್ತು ಒಂದು ಎಲೆಕ್ಷನ್ ಬಂದಾಗ ಒಂದು ವೇವ್ ಕ್ರಿಯೇಟ್ ಮಾಡ್ತಾರೆ ಅದು ಅವರ ಕೈಲಿದೆ ದುಡ್ಡಿಗೆ ಆ ಪವರ್ ಇದೆ ದೊಡ್ಡ ದೊಡ್ಡ ಆಫೀಸರ್ಗಳು ದೊಡ್ಡ ದೊಡ್ಡ ಬಂಗಲೆಯಲ್ಲಿ ಇದ್ದಾರೆ ದೊಡ್ಡ ದೊಡ್ಡ ಇದು ಕೋಟ್ಯಾಧೀಶ್ವರಗಳೇ ಎಂಎಲ್ಎ ಎಂಪಿಗಳು ಇದರ ಒಂದು ಪಕ್ಷ ರೋಡಲ್ಲಿ ಗಲಾಟೆ ಮಾಡ್ತಿರ್ತಾರೆ ಅದನ್ನ ಪ್ರೈಸ್ ರೈಸ್ ಮಾಡ್ರಿ ಇದರ ಪ್ರೈಸ್ ರೈಸ್ ಮಾಡ್ರಿ ಅಂತ ನೆಕ್ಸ್ಟ್ ಟರ್ಮ್ ಅಲ್ಲಿ ಅವರೇ ಅದನ್ನ ನೆಕ್ಸ್ಟ್ ಎರಡು ಫೋಟೋ ಹಾಕಿ ಜನ ಮಾತಾಡ್ಕೊಂತಿದ್ದಾರೆ ಇವಾಗ ನಾನು ನಿಮ್ಮ ಜೊತೆ ಅದಕ್ಕೆ ನಾನು ಸಿಎಂ ಆಗಿರ್ತೀನಿ ಅಂದಿದ್ದು ನಮ್ಮ ಪಕ್ಷದಲ್ಲಿ ಹೈಕಮಾಂಡ್ ಜನಗಳೇ ಚೀಫ್ ಮಿನಿಸ್ಟರ್ಗಳು ಜನಗಳೇ ಪಕ್ಷ ಅಧಿಕಾರಕ್ಕೆ ಬಂದರೆ ಮುಖ್ಯಮಂತ್ರಿ ಯಾರಾಗ್ತಾರೆ ಹಾಯ್ ಹಲೋ ನಮಸ್ಕಾರ ಕರ್ನಾಟಕ ಟಿವಿಗೆ ಸ್ವಾಗತ ನಾನು ಶಿವಕುಮಾರ್ ಇಡೀ ದೇಶಾದ್ಯಂತ ಕೋವಿಡ್ ಎರಡನೇ ಅಲೆ ಎಲ್ಲರನ್ನೂ ಕೂಡ ಬಾಧಿಸಿದೆ ಒಂದು ದೈಹಿಕವಾಗಿ ಮತ್ತೊಂದು ಕಡೆ ಮಾನಸಿಕವಾಗಿ ಯಾಕಂತಂದ್ರೆ ಆರೋಗ್ಯದ ವಿಚಾರದಲ್ಲಿ ಕೋವಿಡ್ ತುಂಬಾ ಒಂದು ರೀತಿಯ ಜೀವನ ನಡೆಸೋಕೆ ಸಾಧ್ಯನೇ ಇಲ್ಲ ಬದುಕೋ ಕಷ್ಟ ಅನ್ನೋ ಒಂದು ಹಂತವನ್ನು ಮಾಡ್ತಿದ್ರೆ ಆ ಕೋವಿಡ್ನ ಎಫೆಕ್ಟು ಜೀವನ ಮಾಡೋಕ್ಕೂ ಸಹ ಭಾಳ ಕಷ್ಟ ಆಗ್ತಿದೆ ಮಧ್ಯಮ ವರ್ಗ ಬಡವರ್ಗ ಎಲ್ಲರೂ ಸಹ ಕಂಗಾಲೋಗಿ ಹೋಗಿದ್ದಾರೆ ಇಂಥ ಸಂದರ್ಭದಲ್ಲಿ ಜನ ಬೇಸತ್ತು ಹೋಗ್ಬಿಟ್ಟಿದ್ದಾರೆ ಈ ಥರದ ಪಕ್ಷನೇ ಅಂತಲ್ಲ ಎಲ್ಲ ಪಕ್ಷಗಳ ಬಗ್ಗೆನೂ ಅಂದರೆ ಆಡಳಿತ ನಡೆಸಿದಂಥ ಪಕ್ಷಗಳ ಬಗ್ಗೆ ಪ್ರಜಾಕೀಯದ ಬಗ್ಗೆ ಉಪೇಂದ್ರ ಅವ್ರ ಬಗ್ಗೆ ಒಂದು ರೀತಿಯ ಒಲವು ಎಲ್ಲವೂ ಕೂಡ ಹೆಚ್ಚಾಗ್ತಿದೆ ಸಾಕಪ್ಪ ಉಪೇಂದ್ರ ಬೇಕು ಅಂದರೆ ಈ ಗ್ಯಾಪಲ್ಲಿ ನೀವು ನೆನೆ ಒಂದು ಜನಗಳಿಗೊಂದು ಕೇಳ್ಕೊಂಡ್ರಿ ನನಗೊಂದು ಅವಕಾಶ ಸಿಗುತ್ತಾ ಅವಕಾಶ ಮಾಡಿಕೊಡ್ತೀರಾ ಒಂದು ಪ್ರಶ್ನೆಯನ್ನು ಜನಗಳ ಮುಂದೆ ಇಟ್ರಿ ಮತ್ತು ಅಗೇನ್ ಕೊನೆ ಬರಬೇಕಾದ್ರೆ ಕಾಮನ್ ಮ್ಯಾನ್ ಅನ್ನೊಂದು ವಿಷಯವನ್ನು ಇಟ್ರಿ ಸಾಮಾನ್ಯ ವ್ಯಕ್ತಿನೇ ಎಲ್ಲ ರೀತಿಯಲ್ಲಿ ಇರಬೇಕು ಎಲ್ಲರೂ ಕೂಡ ಲೀಡ್ ಮಾಡಬೇಕು ಅನ್ನೋ ಲೆಕ್ಕಾಚಾರಕ್ಕೆ ನೀವು ಹೇಳಿದ್ರಿ ಏನು ಸರ್ ಜನ ಎಲ್ಲರೂ ಕೂಡ ಕಾಯ್ತಿದ್ದಾರೆ ಇಲ್ಲ ಕೇಳಿ ಅದೇ ಹೇಳಿದ್ದು ಪ್ರತಿ ಸತಿ ನಾನು ಹೇಳ್ತಿರೋದು ಕೂಡ ಪ್ರಜಾಪ್ರಭುತ್ವ ಅಂದರೆ ಪ್ರಜೆಗಳ ಪ್ರಭುಗಳಾಗಬೇಕು ಇಲ್ಲಿ ಕೆಲಸಗಾರರು ಬೇಕು ನಮಗೆ ಅವ್ರು ಸಂಬಳ ಕೊಡ್ತಾರೆ ಎಲ್ಲ ಕೊಡ್ತಾರೆ ಕೆಲಸ ಮಾಡಬೇಕು ಅಕೌಂಟಬಿಲಿಟಿ ಬರಬೇಕು ಆರ್ಟ್ ಅಂದರೆ ಅಕೌಂಟಬಿಲಿಟಿ ರೆಸ್ಪಾನ್ಸಿಬಿಲಿಟಿ ಟ್ರಾನ್ಸ್ಪರೆನ್ಸಿ ಬರೋವಂಥ ಒಂದು ಸಿಸ್ಟಮ್ ಬರಬೇಕು ಅಲ್ವಾ ಒಂದು SOP ಪ್ರಕಾರ ನಡೀಬೇಕು ಅನ್ನೋದೇ ನಾವು ಹೇಳ್ತಾ ಇರೋದು ಏನಂದರೆ ಏನೋ ಇವಾಗ ಏನೋ ಒಂದು ಈ ಥರದ್ದು ಏನೋ ಒಂದು ನಮ್ಮ ಇಂಡಸ್ಟ್ರಿಗೆ ಮಾಡೋಕ್ಕೆ ಹೊರಟ್ವಿ ಅದು ಸ್ವಲ್ಪ ದೊಡ್ಡದಾಯಿತು ನನಗೆ ತುಂಬ ಜನ ಏನೋ ಸಹಾಯ ಮಾಡೋಕ್ಕೆ ಶುರು ಮಾಡ್ರೆ ಅದನ್ನು ನಾನು ಬ್ರಿಡ್ ಥರ ಬೇರೆಯವ್ರಿಗೆ ತಲುಪಿಸ್ತಾ ಇದ್ದೀನಿ ಬಟ್ ಜನರ ಮೈಂಡ್ಸೆಟ್ ಹೆಂಗಿದೆ ಅಂದರೆ ರಾಜಕೀಯದ ಮೈಂಡ್ಸೆಟ್ ಹೆಂಗಿದೆ ಏನೋ ಸಮಾಜ ಸೇವೆ ಮಾಡೋದು ಏನೋ ವೋಟ್ ತೊಗೊಳೋದಕ್ಕೆ ನೆಕ್ಸ್ಟು ಇವರೇನೋ CM ಆಗಕ್ಕೆ ಮಾಡ್ತಿದ್ದಾರೆ ಅಂತ ಸೊ ಅದನ್ನೇ ಟ್ವೀಟ್ ಮಾಡಿದ್ದು ನಾನು ಆ್ಯಕ್ಚುಲಿ ನಿಜವಾಗ್ಲೂ ನಾನು CM ಯಾವತ್ತಿದ್ರೂ CM ನಾನು ಕಾಮನ್ ಮ್ಯಾನು ನಾನು ಯಾವುದೇ ಕಾರಣಕ್ಕೂ ಎಲೆಕ್ಷನ್ ನಿಂತ್ಕೊಳ್ಳಲ್ಲ ಯಾಕೆ ನಿಂತ್ಕೊಳ್ಳಲ್ಲ ಅನ್ನೋದು ಕಾರಣ ಹೇಳ್ತೀನಿ ಮತ್ತು ಉಪೇಂದ್ರ ಅನ್ನೋ ಒಂದು ಹೆಸರು ನೋಡಿ ನೀವು ಓಟ್ ಹಾಕ್ಬಾರ್ದು ಉಪೇಂದ್ರನೋ ಮಾಡಿದನಂತ ನೋಡಿ ಓಟ್ ಹಾಕ್ಬಾರ್ದು ನೀವು ನಾಯಕರಾಗಬೇಕಂದ್ರೆ ನೀವು ಕೆಲಸಗಾರ ಇಟ್ಕೊಬೇಕು ನಿಮ್ಗೆ ಆ ವಿಚಾರ ಗೊತ್ತಿರಬೇಕು ನೀವು ನಾಳೆ ತಪ್ಪು ಮಾಡಿದ್ರೆ ಕರೆದು ಕೇಳೋವಂಥ ಪರಿಸ್ಥಿತಿ ಬರಬೇಕು ಅವ್ನು ಕೆಳಗೆ ಇಳಿಸೋ ಮಟ್ಟಿಗೆ ಜನ ಬೆಳೀಬೇಕು ಆ ಒಂದು ಕಾರಣಕ್ಕೋಸ್ಕರ ನಾನು ಜನರ ಜೊತೆ ಇರ್ತೀನಿ ಯಾವಾಗಲೂ ಪ್ರಜಾಕೀಯ ರಾಜಕೀಯ ಕಂಪ್ಲೀಟ್ಲಿ ಬೇರೆ ಬೇರೆ ಅಂತ ಹೇಳಕ್ಕೆ ಇಷ್ಟಪಟ್ಟೆ ಅಷ್ಟೇ ಬಟ್ ಭಾಳ ಈ ಸರಿಯ ಇದು ಉಪೇಂದ್ರ ಅವರು ಪ್ರಜಾಕೀಯ ಘೋಷಣೆ ಮಾಡೋದಕ್ಕೂ ಬಟ್ ಈ ಬಾರಿಯ ಹೆಜ್ಜೆಗಳಿಗೂ ಭಾಳ ವ್ಯತ್ಯಾಸ ಇದೆ ನಾನು ಒಂದು ಎಕ್ಸಾಂಪಲ್ ತೊಗೊಬಿಡ್ತೀನಿ 2012 ದೆಹಲಿಯಲ್ಲಿ ಆಪ್ ಬರುತ್ತೆ 14 ರೂಲ್ ಮಾಡ್ಕೊಂಡು ಹೋಗುತ್ತೆ ಆ ಒಂದು ಹೆಜ್ಜೆಗಳೇನಿತ್ತಲ್ಲ ಜನಗಳ ಜೊತೆ ಭಾಗಿಯಾಗಿ ಮತ್ತು ಜನಗಳನ್ನ ಒಂದೊಳ್ಳೆ ಏನು ಬೇಕು ಬೇಡ ನೋಡೋದು ಆ ಎಲ್ಲೋ ಅದು ಕಾಣ್ತಿದೆ ನಮಗೆ ಉಪೇಂದ್ರ ಘೋಷಣೆ ಮಾಡಿದ್ಕು ಬಟ್ ಇವಾಗಿರೋದಕ್ಕೂ ಯಾವಾಗ ಎರಡನೇ ಅಲೆ ಕೋವಿಡಲ್ಲಿ ಉಪೇಂದ್ರ ಅವರು ಭಾಗಿಯಾಗಿರೋ ರೀತಿ ನೋಡಿದ್ರೆ ಏನೋ ಸಮಥಿಂಗ್ ಚೇಂಜ್ ಅಂತ ಅನಿಸಿದೆ ಚೇಂಜ್ ನಾವೇನೂ ಮಾಡಿಲ್ಲ day 1 ನಾವೇನು ಹೇಳ್ತಿದ್ದೀವಿ ಇವತ್ತು ಅದನ್ನೇ ಹೇಳ್ತಿದ್ದೀವಿ ಇವಾಗ ನೀವು ತಗೊತಾ ಇದ್ದೀರಾ ಅಷ್ಟೇ ನಿಮ್ಗೆ ಅರ್ಥ ಆಗ್ತಾ ಇದೆ ಇವಾಗ ಯಾವಾಗಲೂ ನಮಗೆ ಕ್ರೈಸಿಸ್ ಬಂದಾಗಲೇ ನಮ್ಗೆ ಅರ್ಥ ಆಗೋದು ನಾನು ಚೆನ್ನಾಗಿದ್ದೀನಿ ಯಾರೋ ಸಾಯ್ತಿದ್ದಾರೆ ನಾನು ಬೇರೆ ಥರ ಆರಾಮಾಗಿ ನೋಡ್ತೀನಿ ಬುದ್ಧಿ ಇಲ್ಲ ರೀ ಜನಕ್ಕೆ ಅವ್ರಿಗೇನು ರೀ ಮುಚ್ಕೊಂಡು ಮನೇಲಿರ್ಬೇಕಲ್ವಾ ಈಸಿಯಾಗಿ ಹೇಳ್ತೀನಿ ನನಗೆ ಊಟಕ್ಕೆ ಕಷ್ಟ ಆದಾಗ ನಾನು ರೋಡಿಗೆ ಬರಲೇಬೇಕಾಗತ್ತೆ ಆ ಪರಿಸ್ಥಿತಿ ಬಂದಾಗ ಎಲ್ರಿಗೂ ಅರ್ಥ ಆಗುತ್ತೆ ನಾವು ಹೇಳ್ತಿರೋದಷ್ಟೇ ನಾನೇನು ಬೇರೆ ಹೇಳ್ತಿಲ್ಲ ಅವತ್ತು ಹೇಳ್ತಿರೋದು ಇವತ್ತು ಹೇಳ್ತಾ ಇದ್ದೀನಿ ಭಾಳ ಆಶ್ಚರ್ಯಕರ ವಿಷಯ ಅಂದರೆ ನಾ 2013 ಒಂದು ಚುನಾವಣೆ ರಾಜ್ಯ ವಿಧಾನಸಭಾ ಚುನಾವಣೆಯಲ್ಲಿ ಒಂದು ಪಕ್ಷ ಕಾಂಗ್ರೆಸ್ ಅಧಿಕಾರಕ್ಕೆ ಬಂತು ನಂತರ JDS BJP ಎರಡೂ ಕೂಡ 20% ಓಟ್ ತೊಗೊಂತು ಇವತ್ತು ಕೂಡ ಸೋಷಿಯಲ್ ಮೀಡಿಯಾ ಪೋಲ್ ಕ್ರಿಯೇಟ್ ಮಾಡಿದ್ರೆ ಉಪೇಂದ್ರ ಅವರು 2ನೇ ಸ್ಥಾನಕ್ಕೆ ಬಂದು ಕೂರ್ತಿದೆ ಪ್ರಜಾಕೀಯ ಅನ್ನೋದು ಏನನ್ಸುತ್ತೆ ಈ ಬಗ್ಗೆ ತಮಗೆ ಆ ಒಲವು ನೀವು ಪ್ರಜಾಕೀಯದ ಬಗ್ಗೆ ಜನರ ಒಲವಿನ ಬಗ್ಗೆ ತಮ್ಗೆ ಏನನ್ಸುತ್ತೆ ಇಲ್ಲ ಪ್ರಜೆಗಳು ರಾಜರಾಗ್ತಿದ್ದಾರೆ ಅಷ್ಟೇ ಪ್ರಜೆಗಳಲ್ಲಿ ವಿಚಾರ ಬರ್ತಾ ಇದೆ ಪ್ರಜೆಗಳು ಅನ್ನಿಸ್ತಾ ಇದೆ ಇವತ್ತೆಲ್ಲ ನಮ್ಮ ದುಡ್ಡಿದು ನಮಗೆ ಟ್ರಾನ್ಸ್ಪರೆನ್ಸಿ ಬೇಕು ಯಾರೋ 5 ವರ್ಷಕ್ಕೆ ಅಧಿಕಾರ ಕೊಟ್ಟು ಅವ್ನು ಹೇಳ್ದಂಗೆ ಕೇಳೋ ಮತ್ತೆ ರಾಜಪ್ರಭುತ್ವನೇ ನಡೀತಾ ಇದೆ ಇದು ಅದಾಗಬಾರ್ದು ಯಾಕಂದರೆ ಇವಾಗ ಟೆಕ್ನಾಲಜಿ ಇದೆ ಯು ಕ್ಯಾನ್ ಈಸಿಲಿ ರೀಚ್ ಪೀಪಲ್ ಜನಗಳ ಒಪಿನಿಯನ್ ತೊಗೊಬೋದು ಜನಗಳನ್ನ ಒಪಿನಿಯನ್ ತೊಗೊಂಡು ಜನಗಳಿಗೆ ರಿಪೋರ್ಟ್ ಕೊಡ್ಬೋದು ಇವಾಗ ನೀವೇ ನೋಡಿದ್ದೀರ ನೀವು PPT ಪ್ರೆಸೆಂಟೇಷನ್ ಮಾಡೋ ಕಾಲ ಇದು ಒಂದು ಸಣ್ಣ ಎಕ್ಸಾಂಪಲ್ ಹೇಳ್ತೀನಿ ನೀವೊಂದು $70 ಲಕ್ಷ ಮನೆ ಕಟ್ತೀರಾ ಅಂದ್ಕೊಳ್ಳಿ ಆ ಆರ್ಕಿಟೆಕ್ಟ್ ನಿಮಗೆ ಟೋಟಲ್ ಟೈಲ್ಸು ಗಿಲ್ಸು ಕಿಚನ್ ಹೆಂಗೆ ಬರುತ್ತೆ ಫ್ಯಾನ್ ಹೆಂಗೆ ಬರುತ್ತೆ ಎಲ್ಲ ತೋರಿಸ್ಬಿಡ್ತಾರಲ್ವಾ ತೋರಿಸ್ತಾ ಇರ್ತಾನೆ ಆ ಥರ ಇರ್ಬೇಕಾದ್ರೆ ಯಾಕೆ ಗವರ್ನಮೆಂಟ್ ತೋರಿಸಕಾಗಲ್ಲ? ಒಂದು ಬಜೆಟ್ ಟೈಮಲ್ಲಿ ಈ ತಿತ್ರ ಆಯಿತು ನಿಮ್ಮ ದುಡ್ಡು, ನೆಕ್ಸ್ಟ್ ಇನ್ನೂ 5 ವರ್ಷಕ್ಕೆ ಇನ್ನೊಂದು ವರ್ಷಕ್ಕೆ ಈ ತಿತ್ರ ಮಾಡ್ತೀವಿ ನಾವು ಅಂತ ತೋರಿಸುವಂಥ ಕಾಲ ಇದು. ಇವತ್ತು ಬಜೆಟ್ ನಾವು ಪೇಪರ್ ಇಟ್ಕೊಂಡು ಓದ್ತೀವಿ, ಕರೆಕ್ಟ್ ತಾನೇ? ಖಂಡಿತ. ಇದು ಅರ್ಥ ಆದರೆ ಸಾಕು ಜನಕ್ಕೆ. ಬಟ್ ನೀವು ಬಂದಾಗಂತೂ ಉಪೇಂದ್ರ ಅವ್ರ ಕಾನ್ಸೆಪ್ಟ್ ಚೆನ್ನಾಗಿದೆ, ಬಟ್ ಸದ್ಯಕ್ಕೆ ರೀಚ್ ಆಗಲ್ಲ ಅಂತ. ಬಟ್ ಜನ ಈಗ ಮಾತಾಡ್ತಿದ್ದಾರೆ, ಏ ಇಲ್ಲ ಗುರು ಉಪೇಂದ್ರ ಹೇಳಿದ ಕರೆಕ್ಟು, ಅದಾಗ್ತಿದೆ ಆ ಮಟ್ಟಿಗಿನ ಚರ್ಚೆ ಜಾಸ್ತಿ ಆಗ್ಬಿಟ್ಟಿದೆ ಇವಾಗ. ಯಾಕೆ ನಾವು ಉಪೇಂದ್ರ ಅವ್ರಿಗೊಂದು ಅವಕಾಶ ಕೊಡಬಾರ್ದು ಅಂತ ಆಗ್ತಿದೆ, ಪ್ರಜಾಕೀಯಕ್ಕೆ ಯಾಕೆ ಅವಕಾಶ ಕೊಡಬಾರ್ದು ಅಂತ ಆಗ್ತಿದೆ. ಕೇಳಿ, ಇಲ್ಲಿ ಭಾಳ ಕಷ್ಟವಾಗಿರೋದು, ಇಲ್ಲಿ ನಾನಿಲ್ದಿರೋ ಪ್ರಜಾಕೀಯ ಬೆಳಿಬೇಕು ಅಂತ ಆಸೆ ಪಡ್ತೀನಿ. ಅದು ನಿಜವಾದ ಗೆಲುವು, ಅದು ಜನರ ಗೆಲುವು. ಎಲ್ಲರೂ ಒಂದು ಪ್ರಶ್ನೆ ಮಾಡ್ತಾರೆ, ಒಂದು ಟೀಮ್ ಅಂದರೆ ಲೀಡರ್ ಬೇಕು, ಟೀಮ್ ಕ್ಯಾಪ್ಟನ್ ಬೇಕು, ಪ್ರಜಾಕೀಯ ಅಂದರೆ ಅದಕ್ಕೊಂದು ಲೀಡ್ರು ಬೇಕು, ಲೀಡ್ರ್ ಇಲ್ಲ ಅಂದರೆ ಸಾಧ್ಯನೇ ಇದೆಲ್ಲ. ಆ ಲೀಡ್ರ್ ಉಪೇಂದ್ರನೇ ಆಗಿರಬೇಕು ಅಂತ ಮಾತಾಡ್ತಾರೆ, ಅದ್ರ ಬಗ್ಗೆ ತಾವೇನು ಹೇಳ್ತೀರಿ? ಅಲ್ಲ ಕೇಳಿ, ಇವಾಗ ಹಂಗಾರೆ ಲೀಡ್ರ್ ಇರೋಂಥ ಪಾರ್ಟಿಗಳಿದ್ದಾವೆ, ನಿಮಗೆ 3-4 ಆಪ್ಷನ್ ಇದೆ, ನೀವು ಅಲ್ಲಿಗೆ ಹೋಗ್ಬೋದು ಅಲ್ವಾ? ನಾನು ಇನ್ನೊಂದು ಆಪ್ಷನ್ ಕ್ರಿಯೇಟ್ ಮಾಡಲ್ಲ. ಮತ್ತೆ ನಾಳೆ ಉಪೇಂದ್ರನ ಬಿಟ್ಟು ಇನ್ನೊಬ್ಬ ಬರ್ತಾನೆ, ಇದೇ ಪಕ್ಷ ಇನ್ನೊಂದು ಪಕ್ಷ ಆಗುತ್ತೆ, ಹೆಸರಿಗೆ ಮಾತ್ರ ಪ್ರಜಾಕೀಯ ಇರುತ್ತೆ, ಮತ್ತೆ ರಾಜಕೀಯ ಆಗುತ್ತೆ ಅಲ್ಲಿ, ಕರೆಕ್ಟ್ ಅಲ್ವಾ? ಯಾವತ್ತು ನಾವು ಜನ ಇದಾಗೋದು? ಒಂದು ಆಂದೋಲನ ಆಗಲಿ, ಒಂದು ಹೋರಾಟ ಆಗಲಿ, ಒಂದು ಬಹುದೊಡ್ಡ ಕ್ರಾಂತಿ ಆಗಲಿ, ಯಾರೋ ಮುಂಚೂಣಿಯಲ್ಲಿ ಒಬ್ರು ಇರ್ತಾರೆ, ಅಟ್ಲೀಸ್ಟ್ ಮುಂಚೂಣಿಯಲ್ಲಿ ಅಂತ ಯಾರೋ ಒಬ್ರು ಇರಲೇಬೇಕಲ್ಲ. ಹೇಳಿ, ಇದುವರೆಗೂ ಒಬ್ಬ ವ್ಯಕ್ತಿ ಇರ್ತಿದ್ರು, ಓಕೆ, ಮುಂಚೆ ಪಕ್ಷ ಇರೋದು. ಈಗ ನಾನು ಹೇಳ್ತಿರೋದು ವಿಚಾರ ಕ್ರಾಂತಿ ಮಾಡಬೇಕು, ಅರ್ಥ ಆಯ್ತಾ? ಒಂದು ಸಿಂಪಲ್ ಹೇಳ, ನಿಮಗೆ ನಾವು ಕೃಷ್ಣನ ಪೂಜಿಸ್ತೀವಿ, ಕೃಷ್ಣ ಕೊಟ್ಟಿರೋ ಭಗವದ್ಗೀತೆನ ಎಷ್ಟು ಪೂಜಿಸ್ತೀವಿ, ನಾವು ಎಷ್ಟು ಅರ್ಥ ಮಾಡ್ಕೊಂಡಿದ್ದೀವಿ ಅಲ್ವಾ? ನಮಗೆ ಕೃಷ್ಣ ದೇವ್ರು ಓಕೆ, ನಮ್ದೇನೋ ಆ ಫೈತ್ ಇರಬೇಕು, ಬಟ್ ಭಗವದ್ಗೀತೆಯಲ್ಲಿರೋ ವಿಷಯಗಳಿದಾವಲ್ಲ, ಏನು ಹೇಳಿದ್ದಾರೆ? ಕರ್ಮಣ್ಯವಾಧಿಕಾರಸ್ಥೆ ಅಂತ ಹೇಳಿದ್ದಾರೆ, ಕರ್ಮ ಫಿಲಾಸಫಿ, ಫಲಾಫಲ ಎಲ್ಲ ಹೇಳಿದಾರಲ್ವಾ. ಸೊ ಆದರೆ ನಾನಾಗಲೇ ಹೇಳಿದೆ, ಪ್ರಜಾಕೀಯದ ಕಡೆ ಹೆಚ್ಚಿನ ಒಲವು ಬರ್ತಿದೆ, ಜನ ಯುವಕರೆಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಿದ್ದಾರೆ. ಎಸ್, ಉಪೇಂದ್ರ ಹೇಳ್ತಿರೋದು ಕರೆಕ್ಟ್, ಇದಾಗಬೇಕು ನಮಗೆ, ಇಂಥವ್ರು ಬೇಕು ಅಂತ ಹೇಳ್ತಿದ್ದಾರೆ. ಬಟ್ ಒಂದು ಮಾತು ಚರ್ಚೆ ಆಗ್ತಿರೋದು ವಿಚಾರದಲ್ಲಿ ಅಂದರೆ, ಉಪೇಂದ್ರ ಅವರು ಆಕ್ಟಿವ್ ಆಗಬೇಕು, ನಮ್ಗಳ ಜೊತೆ ಬರಬೇಕು ಅಂತ ನಿರೀಕ್ಷೆ ಕೂಡ ಇಟ್ಕೊಂಡಿದ್ದಾರೆ, ಅದ್ರ ಬಗ್ಗೆ ತಾವೇನು ಹೇಳ್ತೀರಿ ಅಂತ? ಅದೇ ಹೇಳಿದ್ದು, ಇವಾಗ ರೋಡಿಗೆ ಇಳಿಬೇಕು ಅಂತಾರೆ, ನಾನು ಬೇಕಾದ್ರೆ ರೋಡ್ಗೆ ಹೋಗ್ಬಿಟ್ಟು ಒಂದು ಫೋಟೋ ಹಾಕ್ಬಿಡ್ತೀನಿ ಬೇಕಾದ್ರೆ. ಈಗ ನಾನು ಹೇಳ್ತಿರೋ ವಿಚಾರಗಳು ಅದಕ್ಕಿಂತ ಅದ್ಭುತವಾಗಿ ಒಂದು ಸೋಷಿಯಲ್ ಮೀಡಿಯಾ ಅಂತ ಇದೆ ಇವಾಗ, ಜನಗಳದೇ ಮೀಡಿಯಾ ಅದು. ಏನು ಹೇಳಿ, ಇವಾಗ ನೀವು ಮಾಡ್ತಾ ಇದ್ದೀರಾ ಗೊತ್ತಾ ವೀಡಿಯೋ, ಇಲ್ಲಿ ನಾನು 10 ನಿಮಿಷ ಕ್ಲೀನಾಗೆಲ್ಲ ಎಕ್ಸ್ಪ್ಲೈನ್ ಮಾಡ್ಬೋದು, ರೋಡಲ್ಲಿ ನಿಂತ್ಕೊಂಡು ಎಷ್ಟು ಮಾತಾಡಬಲ್ಲೆ, 5 ನಿಮಿಷ ಏನಾರ ಬೈಬಲ್ಲೆ. ಅವ್ರು ರೀಚ್ ಮಾಡ್ಲಿಕ್ಕೆ ನೀವು ಟ್ರೈ ಮಾಡ್ತೀರಿ, ರೀಚ್ ಆಗ್ತಿದ್ದೀರಿ, ಜನರ ತಲುಪ್ತಿದ್ದೀರಿ. ಇಲ್ಲ, ನೀವು ಯಾಕೆ ಇಂಟರ್ವ್ಯೂ ಮಾಡ್ತೀರಿ ನಂಗೆ ಅರ್ಥ ಆಗ್ತಿಲ್ಲ. ನೀವು ಮಾಡ್ತಿರೋದು ರೀಚ್ ಆಗ್ತೀರ ನಂಬಿಕೆ ಅಂತಾನೆ ಮೈಕ್ ಹಿಡಿದಿದ್ದೀರಾ, ಕ್ಯಾಮ್ರಾ ತಂದಿದ್ದೀರಾ, ಎಷ್ಟು ಲಕ್ಷ ಜನ ನೋಡ್ತಾರೆ ನಿಮ್ಮದು? 6.25 ಲಕ್ಷ ಸಬ್ಸ್ಕ್ರೈಬರ್ಸ್ ಇದ್ದಾರೆ. 6.25 ಲಕ್ಷ ಜನಕ್ಕೆ ರೀಚ್ ಆಗಿದೆ ಅಲ್ವಾ? ಮತ್ತೆ ರೀಚ್ ಆಗ್ತಿದೆಯಲ್ವಾ? ಕೇಳಿ, ರೀಚ್ ಅನ್ನೋದು ಏನು ಗೊತ್ತಾ, ಸತ್ಯ ಅಂತ ಅವ್ರಿಗೆ ಅರ್ಥ ಆದಾಗ ಅದು ನಿಜವಾದ ರೀಚು. ನಾವು ಪುಷ್ ಮಾಡೋದಲ್ಲ ರೀಚು, ನಾನೇನೇ ಹೇಳ್ಬೋದು, ಅವ್ರಿಗೂ ಅದು ಸರಿ ಅನ್ನಿಸಿದಾಗ ಅದನ್ನು ತೊಗೊತಾರೆ, ಅವ್ರು 4 ಜನಕ್ಕೆ ಹೇಳ್ತಾರೆ, ಅರ್ಥ ಆಯ್ತಾ? ಇದುವರೆಗೆ ಇದ್ದಿದ್ದು ನಾವು ನಾಯಕತ್ವದ ಜಗತ್ತಲ್ಲೇ ಇದ್ವಿ. ಕೇಳಿ, ಒಂದು ಸಿಂಪಲ್ ಹೇಳ, ಬ್ರಿಟಿಷರು ಬಿಟ್ಟೋದ್ರು, ಅದೇ ಜಾಗ ನಮ್ಮವ್ರು ಬಂದರು ಅಷ್ಟೇ, ಏನು ಬದಲಾವಣೆ ಆಯಿತು? ಕರೆಕ್ಟ್ ತಾನೇ? ಖಂಡಿತ. ಅಷ್ಟೇ ತಾನೇ ಆಗಿರೋದು. ಇವತ್ತು ನಾವು ಅದೇ ನೋಡ್ತೀವಲ್ವಾ, ಒಂದು ದೊಡ್ಡ ದೊಡ್ಡ ಆಫೀಸರ್ಗಳು ದೊಡ್ಡ ದೊಡ್ಡ ಬಂಗ್ಲೆಲ್ಲಿದ್ದಾರೆ, ದೊಡ್ಡ ದೊಡ್ಡ ಇದು ಕೋಟ್ಯಾಧೀಶ್ವರಗಳೇ, MLA MP ಗಳು. ಒಬ್ಬ ಯಾರೋ ಸಣ್ಣ ಬಾಡಿಗೆ ಮಲ್ಲಿರೋನು ತೋರಿಸ್ತೀರ ನೀವು, ಎಲ್ಲೋ ವಿರಳ ಇರ್ಬೋದು, ಅಲ್ಲೊಂದು ಇರ್ಬೋದು ಅಲ್ವಾ? ಖಂಡಿತ. ಬಟ್ ಉಪೇಂದ್ರ ಅವ್ರ ವಿಷಯಗಳೆಲ್ಲ ಸ್ಪಷ್ಟವಾಗಿದೆ, ಯಾವುದೇ ರೀತಿ ತೆರೆಯ ಹಿಂದೆ ಮುಂದೆ ಏನಿಲ್ಲ, ಡೈರೆಕ್ಟಾಗಿ ಎಲ್ಲವನ್ನೂ ವಿಷಯ ಹೇಳ್ತಿದ್ದೀರಿ. ಆದರೆ ಬಹುತೇಕ ನಿಮ್ಮನ್ನು ಒಪ್ಕೊಳ್ಳುವಂಥ ಜನ, ನಾನಾಗಲೇ ಹೇಳಿದೆ, ಒಂದು ನಿರೀಕ್ಷೆ ಅಂದರೆ ಹೌದು ಬೇಕು ಬೇಕು ಅಂದಾಗ ನಮ್ಮ ಪ್ರಜಾಕೀಯ ಬೇಕು, ಉಪೇಂದ್ರ ಅವ್ರ ಕಾನ್ಸೆಪ್ಟ್ ಚೆನ್ನಾಗಿದೆ, ಪ್ರಜಾಕೀಯ ಕಾನ್ಸೆಪ್ಟ್ ಚೆನ್ನಾಗಿದೆ, ಇದು ಬೇಕು ಅಂತ ಎಲ್ಲರೂ ನಿರೀಕ್ಷೆ ಮಾಡ್ತಿದ್ದಾರೆ. ಬಟ್ ಎಗೇನ್ ಫೈನಲಿ ಒಂದು ಪ್ರಶ್ನೆ ಇದಾಗುತ್ತೆ, ಪಕ್ಷ ಅಧಿಕಾರಕ್ಕೆ ಬಂದರೆ ಮುಖ್ಯಮಂತ್ರಿ ಯಾರಾಗ್ತಾರೆ? ಜನ ಡಿಸೈಡ್ ಮಾಡ್ತಾರೆ. ಸಿ, ಅದನ್ನೇ ನಾವು ಹೇಳ್ತಿರೋದು. ಮತ್ತೆ ಎಗೇನ್ ಪೋಲಿಂಗ್ ಆಗುತ್ತೆ, ಜನ ಹೇಳಿ. ನಾವೊಂದು ಒಂದು 100 ಶಾಸಕರು ತಾನೇ ನಿರ್ಧಾರ ಮಾಡೋದು. ಕೇಳಿ, ಅಲ್ಲ ಶಾಸಕರೇ ಜನನ ಕೇಳಿನೇ ಮಾಡಬೇಕು ಅಂತ ನಾವು ಹೇಳಿರೋದು. ಶಾಸಕರು ನಿರ್ಧಾರ ಮಾಡಿದ್ರೆ ಎಗೇನ್ ಮತ್ತೆ ರಾಜಕೀಯ ಆಗುತ್ತದು. 5 ವರ್ಷ ಅವ್ರಿಗೆ ಅಧಿಕಾರ ಕೊಟ್ಬಿಡ್ತೀರಿ, ಅವ್ರು ಡಿಸೈಡ್ ಮಾಡ್ಕೊತಾರೆ. ಅಲ್ಲೇ ತಾನೇ ಲಾಬಿಗಳಾಗ್ತಾ ಇರೋದು, ಅಲ್ಲೇ ತಾನೇ 1,000 ಕೋಟಿ ಇದಾಗ್ತಿರೋದು. ನಿಮಗೆಲ್ಲ ಗೊತ್ತಿರೋದು, ನಾನೇನು ಹೊಸದಾಗಿ ಹೇಳಬೇಕಾಗಿಲ್ಲ, ರಾಜಕೀಯದ ಬಗ್ಗೆ ನಾನು ಮಾತಾಡೋದಕ್ಕಾಗಿಲ್ಲ, ಎಲ್ಲರಿಗೂ ಗೊತ್ತು. ನಾನು ಹೇಳ್ತಿರೋದು ನಿಮ್ಗೆ ಗೊತ್ತಿಲ್ಲ, ಕನ್ಫ್ಯೂಸ್ ಆಗ್ತಿದೆ, ಇದು ಚೆನ್ನಾಗಿದೆ ಅನ್ನಿಸ್ತಾ ಇದೆ ನಿಮಗೆ, ಏನಂದರೆ ಒಳಗಡೆ ಆಗುತ್ತಾ ಇದು ಅನ್ನೋ ಒಂದು ಅಪನಂಬಿಕೆ. ಆ ಅಪನಂಬಿಕೆ ಹೋಗ್ಬಿಟ್ರೆ ಆಗ್ಬಿಡುತ್ತಿದ್ದು. ಒಂದು ವಿಷಯ ಹೇಳ್ತಿದ್ದೆ ನಾನು, ದೆಹಲಿ ರಾಜ್ಯ ಅಂತ ಆದಮೇಲೆ, ಅಂದರೆ ಕೇಂದ್ರಾಡಳಿತ ಪ್ರದೇಶ ಆದಮೇಲೆ 15 ವರ್ಷ ಶೀಲಾ ದೀಕ್ಷಿತ್ ಆಡಳಿತ ಮಾಡ್ತಾರೆ. ಅದಾದಮೇಲೆ 15 ವರ್ಷ ಆಳ್ವಿಕೆ ಮಾಡಿದಂಥ ಕಾಂಗ್ರೆಸ್ನ ಜನ ಧೂಳಿಪಟ ಮಾಡ್ತಾರೆ, ಆಮ್ ಆದ್ಮಿ ಅನ್ನೋ ಪಕ್ಷಕ್ಕೆ ಜನ ಅಧಿಕಾರ ಕೊಡ್ತಾರೆ. BJP 3 ಸೀಟ್ ಗೆಲ್ಲೋದು 70ರಲ್ಲಿ, ಕಾಂಗ್ರೆಸ್ಸು 0. ಇಂಥ ಸನ್ನಿವೇಶ ದೆಹಲಿ ನಿರ್ಮಾಣ ಆಯಿತು. ಕರ್ನಾಟಕದಲ್ಲೂ ಸಹ ಅಂಥ ಮಿರೇಕಲ್ಲು ಜಾದು ಆಗುತ್ತೆ ಅನ್ನೋ ನಿರೀಕ್ಷೆಗಳನ್ನ ಜನ ಇಟ್ಕೊಂಡಿದ್ದಾರೆ. ಅಸ್ಸಾಂ ಗಣ ಪರಿಷತ್ ಏನು ವಿದ್ಯಾರ್ಥಿ ನೋಡಿ, ಇದೆಲ್ಲ ಬೇಡ ನಮಗೆ. ಇದುವರೆಗೂ ನಾವು ನೋಡಿದ್ದೇನು ಗೊತ್ತಾ, ಒಂದು ಪಕ್ಷ ಇತ್ತು, ಇನ್ನೊಂದು ಪಕ್ಷ ಬಂದು ಹೊಸ ಪಕ್ಷ, ಜನ ಅದನ್ನು ನಂಬಿದ್ರು, ಓ ಇವರಾರು ಹೊಸಬ್ರು ನಮ್ಮ ಪರವಾಗಿ ಮಾತಾಡ್ತಿದ್ದಾರೆ ಅಂತ. ಅವರಲ್ಲಿ ಹೋದರು, ಅಗೈನ್ ಸೇಮ್ ಥಿಂಗ್. ಇನ್ನೊಂದು ಪಕ್ಷ ಬಂತು ಅದನ್ನ ಬೆಂಬಲಿಸ್ತೀವಿ ಅವರಲ್ಲಿ ಹೋದ್ರು ಅಗೈನ್ ಸೇಮ್ ಥಿಂಗ್ ಅರ್ಥ ಆಯ್ತಾ ನಿಮಗೆ ಇವಾಗ ನೀವೇ ನೋಡಿದಿರ ಒಂದು ಪಕ್ಷ ರೋಡ್ ಅಲ್ಲಿ ಕೂತ್ಕೊಂಡು ಗಲಾಟೆ ಮಾಡ್ತಿರುತ್ತೆ ಅದನ್ನ ಪ್ರೈಸ್ ರೈಸ್ ಮಾಡ್ರಿ ಇದರ ಪ್ರೈಸ್ ರೈಸ್ ಮಾಡ್ರಿ ಅಂತ ನೆಕ್ಸ್ಟ್ ಟರ್ಮ್ ಅಲ್ಲಿ ಅವರೇ ಅದನ್ನ ನೆಕ್ಸ್ಟ್ ಎರಡು ಫೋಟೋ ಹಾಕಿ ಜನ ಮಾತಾಡ್ಕೊಂತಿದ್ದಾರೆ ಇವಾಗ ಅಂದ್ರೆ ಏನಾಗ್ತಾ ಇದೆ ಇಲ್ಲಿ ಪ್ರಾಬ್ಲಮ್ ಎಲ್ಲಿದೆ ಅಂದ್ರೆ ಸಿ ನಾನು ಗೆಲ್ಲಬೇಕು ನಾನು ಪಬ್ಲಿಸಿಟಿ ಮಾಡಬೇಕು ಕರೆಕ್ಟಾ ಪಬ್ಲಿಸಿಟಿ ಜನನ ರೀಚ್ ಮಾಡೋಕೆ ನನಗೆ ಹಣ ಬೇಕು ಪ್ರಚಾರ ಬೇಕು ಟಿವಿ ಮಾಧ್ಯಮದಲ್ಲಿ ಕೂತ್ಕೊಬೇಕು ನಾನು ಎಮೋಷನಲ್ ಮಾತಾಡಿದ್ರೆ ಬೇಗ ರೀಚ್ ಆಗ್ತೀನಿ ಜನಕ್ಕೆ ಸೊ ಇದು ಎಲ್ಲಿದೆ ತಪ್ಪು ಯಾರು ತಪ್ಪಿದು ನಾಯಕರುಗಳದ್ದ ಜನರದ್ದ ನೀವು ನಾಯಕರು ಬೈಕೊಂಡೇ ಇರ್ಬೋದು ಹಂಗೆ ಮಾಡಬೇಡಿ ಚೇಂಜ್ ಮಾಡಿ ಚೇಂಜ್ ಮಾಡಿ ಅವ್ರು ಏನು ಮಾಡೋಕ್ಕಾಗಲ್ಲಪ್ಪ ಜನ ದುಡ್ಡು ಕೇಳ್ತಾರೆ ಜನ ಜಾತಿ ಬಗ್ಗೆ ಮಾತಾಡ್ತಾರೆ ಇದನ್ನೇ ನಮಗೆ ವೋಟ್ ಹಾಕೋದು ನಮಗೆ ನಾವು ಮಾಡ್ತೀವಿ ಅದನ್ನೇ ನಾನು ಅದಕ್ಕೆ ನನ್ನ ದೃಷ್ಟಿ ಈ ಕಡೆ ತಿರುಗಿದ್ದು ನನಗೆ ನಾನು ಆ ಕಡೆ ನೋಡೋದೇ ಇಲ್ಲ ನಾನು ಯಾರನ್ನ ಖಂಡಿಸೋದು ಬೈಯೋದು ಇದು ಮಾಡೋದಲ್ಲ ಜನಗಳ ಹತ್ರ ಕೇಳ್ತಾ ಇದ್ದೀನಿ ನಾನು ಸಿಂಗಲ್ ಏನಂದರೆ ಅವನು ಸರಿಯಿಲ್ಲ ಇವನು ಸರಿಯಿಲ್ಲ ಅಲ್ಲ ನಾನೇನು ಮಾಡ್ತೀನಿ ಅದಷ್ಟೇ ನಾನು ಹೇಳ್ತೀನಿ ಹೌದು ನಾವೇ ಸರಿ ಇಲ್ಲ ಅದು ಮುಖ್ಯ ನಾನೇ ಸರಿ ಇಲ್ಲ ಅದು ಮುಖ್ಯ ಪ್ರತಿಯೊಬ್ಬರಿಗೂ ಅದು ಅನ್ನಿಸ್ಬಿಡ್ತಾನೆ ನಾನು ಸರಿ ಹೋಗ್ಬೇಕಷ್ಟೇ ನಾನು ಇನ್ಮೇಲೆ ಡಿಸೈಡ್ ಮಾಡ್ತೀನಿ ನಾನು ಹಣಕ್ಕೆ ಕೊಟ್ಟಾಗಲ್ಲ ನಾನು ಯಾವುದೋ ಎಮೋಷನಲ್ ಇಶ್ಯೂಗೆ ಕೊಟ್ಟಾಗಲ್ಲ ನಾನು ಜಾತಿ ಧರ್ಮಕ್ಕೆ ಕೊಟ್ಟಾಗಲ್ಲ ನನ್ನ ಟ್ಯಾಕ್ಸ್ ಮನಿ ಏನಾಗ್ತಾ ಇದೆ ಎಷ್ಟು ಬರುತ್ತೆ ನನಗೆ ಎಲ್ಲಿಗೆ ಬರುತ್ತೆ ಯಾವ ಥರ ಪಾರದರ್ಶಕತೆಯನ್ನು ತೋರಿಸ್ತೀರಾ ರಿಪೋರ್ಟ್ ಹೆಂಗೆ ಮಾಡ್ತೀರಾ ನೀವು ಕರೆಕ್ಟಾಗಿ ಕೆಲಸ ಮಾಡಿಲ್ಲ ಅಂದರೆ ಕೆಳಗಿಳಿಯೋವಂಥ ಒಂದು ಸ್ಥಿತಿ ಬರಬೇಕು ರೈಟ್ ಟು ರೀಕಾಲ್ ಬರಬೇಕು ಕಾನ್ಸ್ಟಿಟ್ಯೂಷನಲ್ಲಿ ಕರೆಕ್ಟಾ ಬೇಕಲ್ವಾ ನಿಮಗೆ ಖಂಡಿತ ಬೇಕೇ ಬೇಕು ನಾವೆಲ್ಲ ಕಡೆ ವರ್ಕ್ ಮಾಡಬೇಕಾದ್ರು ಕೂಡ ವರ್ಷವರೆಗೆ ಅವ್ರನ್ನ ಸಹಿಸ್ಕೊಂಡಿರೋಕ್ಕೆ ಸಾಧ್ಯ ಇಲ್ಲ ಸರಿ ಇಲ್ಲ ಅಂದರೆ ಕರ್ಸ್ಕೋಬೇಕು ಅಲ್ವಾ ಇದಾಗಬೇಕು ಅಂದರೆ ಯಾರು ಮಾಡಬೇಕು ಇದನ್ನು ಮತ್ತೆ ಅಲ್ಲಿ ಅಧಿಕಾರಕ್ಕೆ ಹೋದವರಂತೂ ಮಾಡಲ್ಲ ಅದನ್ನು ಅವರೇ ಹೇಳ್ತಾರಾ ನಮ್ಮನ್ನು ಕಿತ್ತಾಕ್ಬಿಡಿ ಅಂತ ಇಲ್ಲ ಜನನೇ ಇದನ್ನು ಮಾಡಬೇಕು ಅಲ್ಲಿ ಮಾಡ್ಬೋದು ಅಲ್ಲಿ ಒಂದು ಹೋರಾಟ ಆಗಬೇಕು ನಾನು ಅದೇ ಹೇಳಿದ್ದು ಒಂದು ನಮ್ಗೆ ಯಾರ ಒಂದು 10 ಜನ ತುಂಬ ಜನ ಡೌಟ್ ಇದೆ ನಿಮ್ಮ ಹತ್ರ ಬರೋನು ಹೆಂಗೆ ನಂಬೋದು ನೀನು ಅವ್ರನ್ನೂ ನಂಬೇಡಿ ನೀವು ನನ್ನೂ ನಂಬೇಡಿ ನಿಮ್ಮನ್ನು ನೀವು ನಂಬಿ ವಿಚಾರಕ್ಕೆ ಓಟಾಕಿ ಅವ್ನು ನಾಳೆ ಹೆಚ್ಚು ಕಡಿಮೆ ಮಾಡೋರು ಅವ್ನು ಕೆಳಗೆ ಇಳಿಸೋ ರೈಟ್ಸ್ ನಿಮಗಿರಬೇಕು ನಾನು ನಿಮ್ಮ ಜೊತೆಲಿ ಅದಕ್ಕೆ ನಾನು CM ಆಗಿರ್ತೀನಿ ಅಂದಿದ್ದು ಕಾಮನ್ ಮ್ಯಾನ್ ಆಗಿರ್ತೀನಿ ನಾನು ಮತ್ತೆ ನಾನು ಅಲ್ಲಿ ಹೋಗ್ಬಿಟ್ರೆ ಮತ್ತೆ ನಾನು ಅದೇ ಇದರಲ್ಲಿ ಸಿಕ್ಕಾಕ್ಕೊತೀನಿ ಜನರ ಜೊತೆ ಯಾರು ಇರ್ತಾರೆ ಅವಾಗ ಒಂದು ವಿಷಯ ಎಲ್ಲ ಪ್ರಶ್ನೆಗಳು ಉತ್ತರವನ್ನು ಕೊಟ್ರಿ ಕಡೆದಾಗ್ಬಿಟ್ಕೊಳ್ಳೋ ಒಂದು ಪ್ರಶ್ನೆ ಉಪೇಂದ್ರ ಅವರು ಚುನಾವಣೆಗೆ ಸ್ಪರ್ಧೆ ಮಾಡಲ್ಲ ಹೇಳ್ತಾನೆ ಇದೀನಲ್ಲ ನಾನು ಚುನಾವಣೆಗೆ ಸ್ಪರ್ಧೆ ಮಾಡೋದಿಲ್ಲ ಡೇ ಒನ್ ಇಂದ ಹೇಳ್ತಾ ಇದ್ದೀನಿ ಜನಗಳು ಆದರೆ ಉಪೇಂದ್ರ ಅವ್ರನ್ನ ನೋಡ್ತಾ ಇದ್ದಾರೆ ಉಪೇಂದ್ರ ಅವರ ವಿಚಾರಗಳನ್ನ ನೋಡ್ತಾ ಇದ್ದಾರೆ ನನಗೆ ಉಪೇಂದ್ರ CM ಆಗಬೇಕು ಅದು ಚೇಂಜ್ ಅದು ಬದಲಾಗುತ್ತೆ ನೋಡಿ ಇವಾಗ ಸ್ವಲ್ಪ ಉಪೇಂದ್ರ ಪ್ರಜಾಕೀಯ ಕಾನ್ಸೆಪ್ಟ್ ಚೆನ್ನಾಗಿದೆ ಅಂತಿದ್ದೀರಾ ನಾಳೆ ಅದು ಚೇಂಜ್ ಆಗುತ್ತೆ ಅರ್ಹರನ್ನು ನಾವು ಮಾಡ್ತೀವಿ ಬಿಡ್ರಿ ನಾವು ಮಾಡ್ತೀವಿ ಆ್ಯಕ್ಚುಲಿ CM ಆಗಬೇಕಾದ ಜನಗಳು ನಮ್ಮ ಪಕ್ಷದಲ್ಲಿ ಹೈಕಮಾಂಡು ಜನಗಳೇ ಚೀಫ್ ಮಿನಿಸ್ಟರ್ಗಳು ಜನಗಳೇ ಅರ್ಥ ಆಯ್ತಾ ಇಲ್ಲಿ ಯಾರೋ ಚೀಫ್ ಮಿನಿಸ್ಟರ್ ಅಂದರೆ ಅವನಿಗೆ ಕಂಪ್ಲೀಟ್ ಅಧಿಕಾರ ಸಿಕ್ಬಿಡುತ್ತೆ ಅನ್ನೋದಿಲ್ಲ ಇಲ್ಲಿ ಜನ ಒಂದೇ ಮಾತಲ್ಲಿ ಹೇಳ್ತಾರೆ ಸರ್ ನೀವಾಗಲೇ ಹೇಳಿದ್ರಿ ಜನ ಆಯ್ಕೆ ಮಾಡ್ತಾರೆ ಪ್ರಜಾಕೀಯ ಪ್ರತಿನಿಧಿಗಳನ್ನ ಆಯ್ಕೆ ಮಾಡ್ತಾರೆ ಪ್ರಜಾಕೀಯ ಪ್ರತಿನಿಧಿಗಳು ಸಹ CM ಯಾರಾಗಬೇಕು ಅಂದರೆ ಮತ್ತೆ ಜನ ಕೇಳಬೇಕು ಆಗ ಮತ್ತೆ ಪ್ರತಿನಿಧಿಗಳು ಮತ್ತೆ ಜನ ಎಲ್ಲ ಸೇರಿ ಹೇಳ್ತಾರೆ ಉಪೇಂದ್ರ ಅವರೇ ಮುಖ್ಯಮಂತ್ರಿ ಆಗಬೇಕು ಅಂತ ನೋಡೋಣ ಆ ಟೈಮಲ್ಲಿ ನೋಡೋಣ ನನಗಿಂತ ಅರ್ಹ ವ್ಯಕ್ತಿ ಯಾರ ಬರ್ಬೋದು ಅಲ್ವಾ ಇವಾಗ ಕೇಳಿ ಅದಕ್ಕೊಂದು ಡಿಬೇಟ್ ಆಗುತ್ತೆ ಅಂದ್ಕೊಳ್ಳಿ ನಾವು 4 ಜನ ನಿಂತ್ಕೊತೀವಿ 4 ಜನ ನಮ್ಮ ವ್ಯೂಸ್ ಕೊಡ್ತೀವಿ ಜನಗಳ ಮುಂದೆ ನೋಡೋಣ ಎಂತೆಂಥ ಮೇಧಾವಿಗಳು ಎಂತೆಂಥವ್ರು ಇದ್ದಾರೆ ಗೊತ್ತಾ ಜನಗಳಲ್ಲಿ ನಾವು ಅಂದ್ಕೊಂಡಿದ್ದೀವಿ ಎಲ್ಲ ಸಾಮಾನ್ಯರು ಜನಸಾಮಾನ್ಯರು ಅವ್ರಿಗೇನು ಗೊತ್ತಿಲ್ಲ ಅಂತ ಅದ್ಭುತವಾದಂಥ ಟ್ಯಾಲೆಂಟ್ ಇದೆ ಜನಗಳಲ್ಲಿ ಒಂದು ಈಸಿ ನಿಮ್ಗೆ ಅನಿಸಿಲ್ವಾ ಜನ ನಮ್ಮ ಬಗ್ಗೆ ಹೆಚ್ಚಿನದಾಗಿ ಒಲವನ್ನು ಹೊಂದಿದ್ದಾರೆ ನಾವು ಬೇಕು ಅಂತ ಅನ್ಕೋತಾ ಇದ್ದಾರೆ ನಾವು ಮೀನ್ಸ್ ನಿಮ್ಮ ಕಾನ್ಸೆಪ್ಟ್ ಬೇಕು ಅಂತ ಅನ್ಕೋತಾ ಇದ್ದಾರೆ ಕಾನ್ಸೆಪ್ಟ್ ಬೇಕು ಅಂತ ಅನ್ಕೋತಾ ಇದ್ದಾರೆ ಹೀಗೆಲ್ಲ ಅನ್ಕೋತಿರ್ಬೇಕಾದ್ರೆ ಯಾಕೆ ಒಂದು ಸ್ವಲ್ಪ ನಾವು ಒಂದು ಸ್ವಲ್ಪ ಇನ್ನೂ ಜೋರಾಗೇನೋ ಹೋಗ್ಬೇಕು ಇನ್ನೇನೋ ಮಾಡಬೇಕು ಅದು ಬಂದಾಗ ಮತ್ತೆ ರಾಜಕೀಯ ಆಗುತ್ತೆ ಅಷ್ಟೇ ಎಸ್ ನಾನು ಉಪೇಂದ್ರ ಅವರ ಬಳಿ ಭಾಳಷ್ಟು ಪ್ರಶ್ನೆಗಳನ್ನ ಕೇಳಿದೆ ಆದರೆ ಅವರ ನಿಲುವು ಒಲವು ಲೆಕ್ಕಾಚಾರ ಏನಿದೆ ಅದನ್ನು ಸ್ಪಷ್ಟವಾಗಿ ಹೇಳಿದ್ರು ಏನಾಗಬೇಕು ಅಂತ ನಾನು ಮುಂದಕ್ಕೆ ಹೋಗ್ತೀನಿ ಅಷ್ಟು ಜನ ದಂಡು ದಾಳಿ ಕರ್ಕೊಂಡು ಹೋಗ್ತೀನಿ ಮತ್ತೆ ಅದೇ ರಾಜಕೀಯ ಆಗುತ್ತೆ ಇದು ರಾಜಕೀಯ ಅಲ್ಲ ಪ್ರಜಾಕೀಯ ನನ್ನ ವಿಚಾರದಲ್ಲಿ ನಾನು ಪಕ್ಕಾ ಇದ್ದೀನಿ ಜನರ ಒಲವಿದೆ ಜನ ನಿರ್ಧಾರ ಮಾಡ್ತಿದ್ದಾರೆ ಆದರೆ ಬೇರೆಯವರು ಇವತ್ತು ಈ ಪಾರ್ಟಿ ನಾಳೆ ಈ ಪಾರ್ಟಿ ಅನ್ನೋ ಪ್ರಶ್ನೆಗಳಾಗಬಾರ್ದು ನಾವು ನಮ್ಮ ನಿಲುವಲ್ಲಿ ಏನಿದೆ ಅದರಲ್ಲಿ ನಾವು ಫಿಕ್ಸ್ ಯಾವುದೇ ರೀತಿ ಚೇಂಜಸ್ ಇಲ್ಲ ಅಂತ ಹೇಳ್ತಾರೆ ಮುಖ್ಯಮಂತ್ರಿ ಅನ್ನೋ ವಿಚಾರ ಕೂಡ ಪ್ರಶ್ನೆಯನ್ನು ಮಾಡಿದೆ ಎಲ್ಲವೂ ಕೂಡ ಜನರ ಮುಂದೆ ಇಟ್ಟಿದ್ದಾರೆ ಜನ ನಿರ್ಧಾರ ಮಾಡ್ತಾರೆ ಫೈನಲಿ ಜನಕ್ಕೆ ಏನು ಅಪೀಲ್ ಮಾಡ್ತೀರಿ ತಾವು ಈ ಸನ್ನಿವೇಶದಲ್ಲಿ ಕೋವಿಡ್ 2ನೇ ಅಲೆ ಬ್ಲ್ಯಾಕ್ ಫಂಗಸ್ ರೀತಿ ಮತ್ತೊಂದು ಬರ್ತಿದೆ ಈ ಸನ್ನಿವೇಶದಲ್ಲಿ ತಾವು ಜನಗಳಿಗೆ ಏನು ಅಪೀಲ್ ಮಾಡ್ತೀರಿ ಅಲ್ಲ ನೋಡಿ ಇಷ್ಟು ದಿನ ನಾವೇನಾದ್ರು ಅಪ್ಪ ಹಾಕಿದ ಆಲದ ಮರ ಅಂದ್ಕೊಂಡೇ ಬಂದ್ಬಿಟ್ವಿ ಎಲ್ಲೋ ಒಂದು ಅದ್ಭುತವಾದ ಬದಲಾವಣೆ ಬರಲೇಬೇಕು ನಾನು ಈ ಮೂಲಕ ಕೇಳ್ಕೊಳ್ಳೋದೇನೆಂದರೆ ಒಂದು ಟೈಮ್ ಇತ್ತು ಈ ಪಾರ್ಟಿ ಬೇಡ ಈ ಪಾರ್ಟಿ ಬರಲಿ ಈ ಪಾರ್ಟಿ ಬೇಡ ಈ ಪಾರ್ಟಿ ಬರಲಿ ಅಂತೆಲ್ಲ ನೋಡ್ಬಿಟ್ಟಿದ್ದೀವಿ ನಾವು 72 ವರ್ಷದಿಂದ ಪಾರ್ಟಿಗಳನ್ನ ಬದಲಾಯಿಸಿದ್ದೀವಿ ಈಗ ನಾವು ಪಾಲಿಟಿಕ್ಸ್ನೇ ಬದಲಾಯಿಸಬೇಕು ಅಂದರೆ ಅರ್ಥ ಆಯ್ತಾ ಇಲ್ಲಿ ಭಾಳಷ್ಟು ತಪ್ಪುಗಳಿದೆ ನಾನು ಹೇಳಿದ್ನ ನಿಮಗೆ ಪ್ರಚಾರ ಹಣ ದೊಡ್ಡ ದೊಡ್ಡ ವ್ಯಕ್ತಿಗಳಿಗೆ ನಾವು ಓಟ್ ಹಾಕೋದು ಅವ್ನು ಯಾರೋ ದೊಡ್ಡ ವ್ಯಕ್ತಿ ನಮ್ಮ ಜಾತಿಯವನು ಹಾಂ ಏನಾರು ಇರ್ಬೋದು 2 ಫೇಮಸ್ ವ್ಯಕ್ತಿಗಳು ನಮ್ಮ ಜಾತಿಯವರು ಅವ್ರ ಜಾತಿಯವರು ಫೇಮಸ್ಸು ತುಂಬ ಪ್ರಚಾರ ತೊಗೊಂಡಿರ್ತಾರೆ ಸಮಾಜ ಸೇವೆಗಳು ಮಾಡಿರ್ತಾರೆ ದೊಡ್ಡ ಮನುಷ್ಯ ಅವ್ರು ನಿಂತ ನಾನೊಬ್ಬ ಹುಡುಗನ ನಿಲ್ಲಿಸ್ತೀನಿ ಒಬ್ಬ ಹುಡುಗನ ಅವ್ನಿಗೆ ಯಾರಿಗೂ ಗೊತ್ತಿರಲ್ಲಪ್ಪ ಅವನಿಗೆ ಪ್ರಚಾರ ಮಾಡೋಕ್ಕೂ ಆಗಲ್ಲ ಅವ್ನ ಕೈಲಿ ಅವ್ನು ಯಾರು ಕೇಳಲ್ಲ ಇಂಥವ್ನಿಗೆ ಓಟ್ ಹಾಕ್ತೀರಾ ನೀವು ಅದು ಬದಲಾವಣೆ ಏನು ಹೇಳಿ ಅವಾಗ ನೀವು ಹೇಳ್ತಿದ್ದೀರಾ ನನಗೆ ಕೆಲಸಗಾರ ಬೇಕು ನಾಯಕರು ಬೇಡ ಅಂತ ಹೇಳ್ತಾ ಇದ್ದೀರಾ. ಆ ಬದಲಾವಣೆ ಬಂತ ಅನ್ಕೊಳ್ಳಿ ಪ್ರಜೆಗಳು ರಾಜರಾಗ್ಬಿಡ್ತಾರೆ. ಅಗೇನ್ ನೀವು ಬೇಡ ಬೇಡ ಆಗಲ್ಲ ಅಂತ ಉತ್ತರ ಕೊಡ್ತಿಲ್ಲ ಅನ್ನೋ ಕಡೆ ಪ್ರಶ್ನೆ. 2023ರ ಚುನಾವಣೆಯಲ್ಲಿ ಪ್ರಜಾಕೀಯದ ಪ್ರತಿನಿಧಿಗಳು ವಿಧಾನಸೌಧದಲ್ಲಿ ಕೂತಿರ್ತಾರ? ವಿಧಾನಸೌಧದಲ್ಲಿ ಕೂತ್ಕೊಳ್ಳೋಕ್ಕೆ ನಾನು ಮತ್ತೆ ರಾಜಕೀಯ ಓಕೆ ಡನ್ ಆಯ್ಕೆ ಆಗ್ತಾರೆ. ನಿಜವಾದ ಏನೋ ಅವ್ರನ್ನ ಅಪಾಯಿಂಟ್ ಮಾಡೋದು ಏನಕ್ಕೆ ಅಂದರೆ ಅವ್ರವ್ರ ಕ್ಷೇತ್ರದಲ್ಲಿ ಓಡಾಡಿಕೊಂಡು ಆ ಜನಗಳ ಸಂಪರ್ಕದಲ್ಲಿದ್ದು ಅಲ್ಲೂ ಆಗು ಹೋಗುಗಳು ನೋಡಿಕೊಂಡು ಟೆಕ್ನಾಲಜಿಲೇ ಕನೆಕ್ಟ್ ಮಾಡ್ಬೋದು. ಏನು ಹೇಳಿ ನಿಮ್ಗೊಂದು ದೊಡ್ಡ ವಿಧಾನಸೌಧ ನಮ್ಮ ಕಲ್ಪನೆ, ಅದು ನಮ್ಗೆ ಈ ಥರ ಬೇಕು, ರಾಜರ ಥರ ಅಲ್ಲೆಲ್ಲ ಕೂತ್ಕೊಂಡು ಚರ್ಚೆ ಮಾಡಬೇಕು ಅನ್ನೋದು ಒಂದು ಕಲ್ಪನೆ. ಮೇ ಬಿ ಗೊತ್ತಿಲ್ಲ, ಅದು ಮುಂದೆ ಮುಂದೆ ಬದಲಾಗುತ್ತೆ. ಇವತ್ತು ಕರೋನಾ ಬಂದು ಇವತ್ತು ಡೆಲ್ಲಿಯಿಂದ ಡೈರೆಕ್ಟಾಗಿ ಏನು ಹೇಳಿ ಇಲ್ಲಿರೋ ಚೀಫ್ ಮಿನಿಸ್ಟರ್ ಹತ್ರ ಪ್ರಧಾನಮಂತ್ರಿಗಳೇ ಡೈರೆಕ್ಟಾಗಿ ಲೈವ್ ಕಾನ್ಫರೆನ್ಸ್ ಮಾಡ್ತಾ ಇದ್ದಾರೆ, ವಿಡಿಯೋ ಕಾನ್ಫರೆನ್ಸ್ ಅಲ್ವಾ, ಬದಲಾವಣೆ ಅಲ್ವಾ ಅದು. ಅದೇ ಥರ ಒಂದೊಂದು ಕ್ಷೇತ್ರದಲ್ಲಿರೋರು ಒಬ್ಬರ ಸಿ ಎಮ್ ಒಂದು ಜಾಗದಲ್ಲಿ ಕೂತ್ಕೊಂಡು ಕಂಪ್ಲೀಟ್ ಕಂಟ್ರೋಲ್ ಮಾಡ್ಬೋದು, ಮಾಡೋಕ್ಕೆ ಸಾಧ್ಯ ಇದೆ ತಾನೇ. ಅಮೇರಿಕಾಗೆ ನಾವು ಇಲ್ಲಿಂದ ಕೆಲಸ ಮಾಡ್ತೀವಿ ವರ್ಕ್ ಫ್ರಮ್ ಹೋಮ್. ಇಷ್ಟು ಟೆಕ್ನಾಲಜಿ ಇರಬೇಕಾದ್ರೆ ಯಾಕೆ ಇನೋವೇಷನ್ಗಳು ಪಾಲಿಟಿಕ್ಸಲ್ಲಿ ಆಗಿಲ್ಲ? ನಾವು ಅದಕ್ಕೆ ಬೆಲೆ ಕೊಡ್ತಲ್ಲ, ನಾವು ಅದೇ ಮತ್ತೆ ಇದಕ್ಕೆ ಹೋಗ್ತೀವಿ, ಪ್ರಚಾರಗಳು, ಹಣ. ಅದು ಎಷ್ಟು ಪವರ್ಫುಲ್ ಅಂದರೆ ಹಣ, ಪ್ರಚಾರ. ನೀವು ಇದೆಲ್ಲ ಮರ್ತು ಬಿಡ್ಬೋದು ಜನ. ನೆಕ್ಸ್ಟ್ ಕರೋನಾ ಪ್ರಾಬ್ಲಮ್ಮು, ಬೆಡ್ ಪ್ರಾಬ್ಲಮ್ಮು, ಹಾಸ್ಪಿಟ್ಲ್ ಇಲ್ಲ, ಇದೆಲ್ಲ ಮರೆತು ಒಂದು ಎಲೆಕ್ಷನ್ ಬಂದಾಗ ಒಂದು ವೇವ್ ಕ್ರಿಯೇಟ್ ಮಾಡ್ತಾರೆ. ಅದು ಅವ್ರ ಕೈಲಿದೆ, ದುಡ್ಡಿಗೆ ಆ ಪವರ್ ಇದೆ. ನೀವೆಲ್ಲ ಈ ಕಡೆ ತಿರುಗಿ ನೋಡ್ತೀರಾ, ಏನೇ ಎಲ್ಲ ಇವ್ರಿಗೆ ಕ್ರೇಜು. ಪ್ರಜಾಕೀಯ ಕಾಣಿಸ್ತಾನೆ ಇರಲ್ಲ ಆ ಟೈಮಲ್ಲಿ. ನಾನು ಓಟ್ ಯಾಕೆ ವೇಸ್ಟ್ ಮಾಡ್ಕೊಳ್ಳೋದು, ಇವ್ರಿಗೆ ಹಾಕ್ಬೋಣ. ಅಲ್ಲಿ ಬದಲಾವಣೆ ಆಗಬೇಕು. ನಾನು ಸಿದ್ಧಾಂತಕ್ಕೆ ಮಾತ್ರ ಓಟ್ ಹಾಕ್ತೀನಿ ಇನ್ಮೇಲೆ, ನಾನು ಓಟ್ ವೇಸ್ಟ್ ಆದರೂ ಪರವಾಗಿಲ್ಲ ಅಂತ ಜನ ಚೇಂಜ್ ಆದಾಗ ಕಂಪ್ಲೀಟ್ ಚೇಂಜ್ ಆಗುತ್ತೆ. ಜನ ಬದಲಾದಾಗ ಎಲ್ಲ ಚೇಂಜ್ ಆಗುತ್ತೆ ಅಂತ ಜನ ಬದಲಾಗ್ತಿದ್ದಾರೆ. ಯಾಕೆ ಅಂತಂದರೆ ತಪ್ಪು ಮಾಡಿದಾಗ ತಪ್ಪು, ಸರಿ ಮಾಡಿದಾಗ ಸರಿ ಅಂತ ನಿರ್ಧಾರಗಳಲ್ಲಿ ಹೋಗಬೇಕು. ಪ್ರಜೆಗಳ ನಿರ್ಧಾರ, ಪ್ರಜಾಕೀಯದ ಚಿಂತನೆಗಳು ಎಲ್ಲವೂ ಸಹ ಒಟ್ಟುಗೂಡಿದಾಗ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಬದಲಾಗುತ್ತೆ. ಆ ಬದಲಾವಣೆಯ ನಂಬಿಕೆಯನ್ನು ಇಟ್ಕೊಂಡಿದ್ದಾರೆ, ಹೇಳ್ತಿದ್ದಾರೆ. ವಿಧಾನಸೌಧ ಅನ್ನೋ ಕಾನ್ಸೆಪ್ಟ್ ಬಗ್ಗೆ ತುಂಬ ಸ್ಪಷ್ಟವಾಗಿ ಹೇಳಿದರು. ಎಲ್ಲೋ ಕೂತ್ಕೊಂಡು ರಾಜಕಾರಣ ಮಾಡ್ತಿರ್ತಾರೆ, ಎಲ್ಲೋ ಕೂತ್ಕೊಂಡು ಕೆಲಸ ಮಾಡಬೇಕಾದ್ರೆ ಜನಪ್ರತಿನಿಧಿ ಸಹ ಅವ್ರ ಕ್ಷೇತ್ರದಿಂದ ಕೆಲಸ ಮಾಡ್ಬೋದು. ವ್ಯವಸ್ಥೆ ಬದಲಾಗಿದೆ, ಖಂಡಿತ ಅದೆಲ್ಲ ಸಾಧ್ಯ ಆಗುತ್ತೆ ಅನ್ನೋ ಭರವಸೆನ ನೀವು ವ್ಯಕ್ತಪಡಿಸಿದಿರಿ. ಬಟ್ 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 ನನಗೆ ನಾನು ಕೂಡ 11 ವರ್ಷ ಟಿ ವಿಲಿ ಕೆಲಸ ಮಾಡಿ ಜರ್ನಲಿಸ್ಟ್ ಆಗಿ 12 ವರ್ಷ ಕೆಲಸ ಮಾಡ್ತಿದ್ದೀನಿ. ಉಪೇಂದ್ರ ಅವರು ಪಕ್ಷ ಸ್ಥಾಪನೆ ಮಾಡಿದಾಗ ಇದ್ದಂಥ ಲೆಕ್ಕಾಚಾರಗಳು, ಇವತ್ತಿಗೆ ಪ್ರಜಾಕೀಯದ ಬಗ್ಗೆ ಜನಗಳ ಚಿಂತನೆಗಳು, ಜನ ಮಾತನಾಡ್ತಿರೋ ರೀತಿ ನೀತಿ ನೋಡಿದ್ರೆ ತುಂಬ ದೂರ ಏನಿಲ್ಲ. ಅತಿ ಸನಿಹವೇ ಒಂದಷ್ಟು ದೊಡ್ಡ ಮಟ್ಟದ ಬದಲಾವಣೆಗಳು ಸಾಧ್ಯ ಆಗುತ್ತೆ ಅನಿಸುತ್ತೆ. ಅದು ಸಾಧ್ಯ ಆಗೋದು ಪ್ರಜೆಗಳಿಂದನೇ. ಎನಿಯೋ ಸರ್, ಒಳ್ಳೆಯದಾಗಲಿ. ಯಾಕೆ ಅಂತಂದರೆ ಕೇವಲ ಊಹೆ ಲೆಕ್ಕಾಚಾರ ಅಲ್ಲ, ವಾಸ್ತವ ಏನಿದೆ ವಾಸ್ತವಕ್ಕೆ ಹತ್ರವಾಗಿದ್ದೀರಿ. ಎನಿಯೋ ಒನ್ಸ್ ಅಗೇನ್ ಒಳ್ಳೆಯದಾಗಲಿ. ನಿನ್ನೆ ಸಿ ಎಂ ಅನ್ನೋದು ಭಾಳಷ್ಟು ಚರ್ಚೆ ಹುಟ್ಟಾಕಿದೆ ಇಡೀ ರಾಜ್ಯಾದ್ಯಂತ. ಒಂದಷ್ಟು ಜನ ಅದನ್ನು ಭಾಳ ಜನ ಪಾಸಿಟಿವ್ ಆಗಿ ತೊಗೊಂಡಿದ್ರೆ ಸೇಮ್ ರಾಜಕಾರಣದ ದೃಷ್ಟಿಯಲ್ಲಿ ಅದು ಹೇಳ್ತೀನಿ ಏನಂದರೆ ಬರೀ ಸಂಪೂರ್ಣ ಓದಕ್ಕೂ ತಾಳ್ಮೆ ಇಲ್ಲ ಜನಕ್ಕೆ, ತುಂಬ ಜನಕ್ಕಲ್ಲ, ಕೆಲವರಿಗೆ. ಮೇಲ್ಗಡೆ ನೋಡಿ ನಾನು ಸಿ ಎಮ್ ಆಗ್ತೀನಿ ಅಂದ್ಕೊಳ್ಳಿ, ಇವ್ನು ಯಾರು ಸಿ ಎಮ್ ಆಗೋದಕ್ಕೆ ಏನು ಇಲ್ಲ, ಕೆಳಗಡೆ ಬೇರೆ ವಿಷಯ ಇದೆ. ಅಲ್ಲಿ ನಾನು ಸಿ ಎಮ್ ಆಗೇ ಇರ್ತೀನಿ ಯಾವಾಗ, ಅದು ಕಾಮನ್ ಮ್ಯಾನ್ ಅಂತ. ಅದು ಕೆಲವರಿಗೆ ಅರ್ಥ ಆಗಲ್ಲ ಆ್ಯಕ್ಚುಲಿ. ಯಾಕಂದರೆ ನಾನು ಯಾಕೆ ಈ ಸಂದರ್ಭದಲ್ಲಿ ಹೇಳಿದೆ ಅಂದರೆ ಈ ಸಂದರ್ಭದಲ್ಲಿ ಸ್ವಲ್ಪ ಜಾಸ್ತಿ ಜನ ನಮ್ಮ ಕಡೆ ತಿರುಗಿ ನೋಡ್ತಾರೆ. ಅಗೈನ್ ನನಗೆ ಮತ್ತೆ ಆ ರಾಜಕೀಯದ ಮೈಂಡ್ಸೆಟ್ ಜನಗಳಲ್ಲಿದೆ. ಯಾರೋ ಸಮಾಜ ಸೇವೆ ಮಾಡ್ರೆ ಇವನು ನಾಯಕನ ಮಾಡಬೇಕು ಅಲ್ಲ, ಸಮಾಜ ಸೇವೆ ಬೇರೆ, ಅದು ರಾಜಕೀಯಕ್ಕೆ ಅದಕ್ಕೆ ಸಂಬಂಧ ಇಲ್ಲ. ಇದು ನಮ್ಮ ಪರ್ಸ್ನಲ್ಲು. ನೀವೇನೋ ಕೊಡ್ತೀರೋ, ಅವರೇನೋ ಕೊಡ್ತಾರೆ, ನಾನೇನೋ ಕೊಡ್ತೀನಿ, ಏನೋ ನಮ್ಮ ಸುತ್ತಮುತ್ತಲವ್ರು ಮಾಡ್ತೀವಿ. ಇದನ್ನು ಕ್ರೈಟೀರಿಯಾ ಇಟ್ಕೊಂಡು ನಾನು ಪಾಲಿಟಿಕ್ಸಿಗೆ ಬರಬಾರ್ದು. ನಾನು ಇದೆಲ್ಲ ಮಾಡಿದ್ದೀನಿ ನೋಡಿ ಅಂದರೆ ಹಣ ಹೂಡಿಕೆ ಮಾಡ್ದಂಗೆ ಅದು ಇನ್ವೆಸ್ಟ್ಮೆಂಟ್ ಆಗ್ಬಿಡುತ್ತೆ ಮತ್ತೆ, ಅಲ್ವಾ. ಮತ್ತೊಬ್ಬ ರಾಜನ ಹುಟ್ಟಿಸ್ತಾ ಇದ್ದೀರಾ ನೀವು, ಬೇಡ. ಏನೋ ರಾಜಕೀಯದಲ್ಲಿ ರಾಜನ ತೆಗೆದಾಕಿ ಪ್ರಜೆ ಬರಬೇಕಲ್ಲ, ಪ್ರಜೆಗಳ ರಾಜರಾಗಿ, ವಿಚಾರದಲ್ಲಿ ಮಾತ್ರ ಪ್ರಜೆಗಳ ರಾಜರಾಗ್ಬೋದು. ನನಗೆ ಸ್ಪಷ್ಟವಾಗಿ ಅರ್ಥ ಆಗಿದ್ದಿಷ್ಟೇ, ಈಗ ನಾಳೆ ನಾಡಿದ್ದು 10 ವರ್ಷ 10 ಸರಿ ಗೆಲ್ಲಿ ಆತ ಸಾಮಾನ್ಯ ಕಾರ್ಯಕರ್ತ, ಸಾಮಾನ್ಯ ಪ್ರಜೆ ಅಷ್ಟೇ ಆಗಿರ್ತಾನೆ. ಅವನು ಸೇವಕ ಆಗಿರ್ತಾನೆ, ಪ್ರಜಾಕೀಯದ ಕಾರ್ಮಿಕ ಆಗಿರ್ತಾನೆ. ಸೇವಕನೂ ಅಲ್ಲ, ಕಾರ್ಮಿಕ. ಎಸ್, ಉಪೇಂದ್ರ ಅವರ ಎಲ್ಲ ಲೆಕ್ಕಾಚಾರಗಳು ಅನ್ಕೊಳ್ಳಿ. ಏನು ಅನ್ಕೊಂತಾರೆ ಗೊತ್ತಾ, ನಾನು ಸೇವೆ ಮಾಡ್ತೀನಿ ಅಂದರೆ ನಾನು ಏನೂ ಎಕ್ಸ್ಪೆಕ್ಟ್ ಮಾಡಿದೆ ಸೇವೆ ಮಾಡ್ತೀನಿ ಅನ್ನೋದು ದೇವರಣೆ ಇಲ್ಲ. ಸ್ಯಾಲ್ರಿ ಇದೆ, ಅವ್ರಿಗೆ ಗಾಡಿಗಳಿದ್ದಾವೆ, ಪಿ ಎ ಇವರೆಲ್ಲ ಇದ್ದಾರೆ, ಮನೆಗಳಿದ್ದಾವೆ, ಅದ್ಭುತವಾದ ಒಂದು ಏನೋ ಅರಮನೆ ಕಟ್ಕೊಟ್ಟಿದ್ದೀವಿ. ಸೇವಕರಲ್ಲ, ದಯವಿಟ್ಟು ಆ ಹೆಸರನ್ನು ಚೇಂಜ್ ಮಾಡಬೇಕು. ಸಂಬಳ ತಗೊಂಡು ಕೆಲಸ ಮಾಡೋ ವರ್ಕರ್, ಕಾರ್ಮಿಕ. ಎಸ್, ನಿನ್ನೆಯಿಂದ ಏನು ಭಾಳಷ್ಟು ಜನ ತಲೆ ಹುಳ ಬಿಟ್ಕೊಂಡಿದ್ರು ಕೆಲವರೆಲ್ಲ, ಅವ್ರಿಗೆಲ್ಲರೂ ಕೂಡ ಸಹ ಉತ್ತರವನ್ನು ಕೊಟ್ಟಿದ್ದಾರೆ ಸ್ಪಷ್ಟವಾಗಿ. 224 ಜನ ಕಾರ್ಮಿಕರು ಆಯ್ಕೆ ಮಾಡುವಂಥ ಕೆಲಸ ನಿಮ್ಮ ಹತ್ರ ಇದೆ. ನಾಯಕರಲ್ಲ, ಸೇವಕರಲ್ಲ, ಶಾಸಕರಲ್ಲ, ಕಾರ್ಮಿಕರು ಅನ್ನೋದನ್ನು ಸ್ಪಷ್ಟವಾಗಿ ಹೇಳ್ತಿದ್ದಾರೆ. ಹಿಂದೆಯಿಂದಲೂ ಹೇಳ್ಕೊಂಡು ಬರ್ತಿದ್ದಾರೆ. ಬಟ್ ಜನಕ್ಕೀಗ ತಲುಪ್ತಿದೆ ಅನ್ನೋದು ಭಾಳ ಖುಷಿ ವಿಷಯ. ಇನ್ನೊಂದು, ನೀವು ಹೇಳಿದಾಗ ಏನೋ ಶಾಸಕರಲ್ಲ ಅಂದಾಗ ಓ ಕಾನ್ಸ್ಟಿಟ್ಯೂಷನ್ಗೆ ಬೇರೆನ ಇದು ಅಂತ ಅನಿಸುತ್ತೆ. ಅಲ್ಲ, ಅದು ಏನು ಕಾನ್ಸ್ಟಿಟ್ಯೂಷನ್ ಇದೆಯೋ ಅದರಲ್ಲೇ ಇರೋದಿದು. ಏನು ಹೇಳಿ ಜನಪ್ರತಿನಿಧಿಗಳು ಅಂತ ಹೇಳಿದ್ದಾರೆ. ಏನು ಹೇಳಿ ಸಂವಿಧಾನದಲ್ಲಿ ನಾಯಕರು ಅಂತ ಹೇಳಿಲ್ಲ ಎಲ್ಲೂ ಹಣ ಹೂಡಿ ರಾಜಕೀಯ ಮಾಡಿ ಅಂತ ಎಲ್ಲೂ ಸಂವಿಧಾನದಲ್ಲಿ ಹೇಳಿಲ್ಲ ಎಷ್ಟು ಅದ್ಭುತ ನೋಡಿ ಕಾನ್ಸ್ಟಿಟ್ಯೂಷನ್ ಅದರಲ್ಲಿ ಏನು ಹೇಳಿದ್ದಾರೆ ಯಾರಾದರೂ ಪಾರ್ಟಿಸಿಪೇಟ್ ಮಾಡಬೇಕು ಅಂದ್ರೆ ಎಜುಕೇಷನ್ ಬೇಕಾಗಿಲ್ಲ ಅವನಿಗೆ ಹಣ ಇರಬೇಕಾಗಿಲ್ಲ ಪ್ರಚಾರ ಮಾಡಬೇಕಲ್ಲ ಏನು ಇಟ್ಟಿಲ್ಲ ಅಲ್ಲಿ ಒಬ್ಬ ಸಾಮಾನ್ಯ ಪ್ರಜೆ ಅಂದರೆ ಒಬ್ಬ ಈ ದೇಶದ ಪ್ರಜೆ ಆಗಿರಬೇಕು ಅವನಿಗೆ ಮೆಂಟಲಿ ಅವನು ನಾರ್ಮಲ್ ಆಗಿರಬೇಕು ಇಂಥ ಒಬ್ಬ ಪ್ರಜೆ ಯಾರು ಬೇಕಾದ್ರೂ ನಿಲ್ಬೋದು ಅಂತ ಹೇಳಿದ್ದಾರೆ ಎಷ್ಟು ಅದ್ಭುತ ನೋಡಿ ಯಾಕೆ ಅಲ್ಲಿ ಎಜುಕೇಷನ್ ಕೊಟ್ಟಿಲ್ಲ ಹೇಳಿ ಅಲ್ಲಿ ಎಜುಕೇಷನ್ ಒಂದು ಅಡ್ಮಿನಿಸ್ಟ್ರೇಷನ್ ಇದೆ IAS KAS ಎಕ್ಸ್ಪರ್ಟ್ ಕಮಿಟಿಗಳು ಇಂಜಿನಿಯರ್ಗಳೆಲ್ಲ ಇದರಲ್ಲಿ ಈಸ್ ರೆಪ್ರೆಸೆಂಟಿವ್ ಜನರ ಪ್ರತಿನಿಧಿ ಅಲ್ವಾ ಅಲ್ಲೂ ಒಂದು ಸಂಬಳ ಇಟ್ಟಿದ್ದಾರೆ ಅಲ್ಲೂ ಒಂದು ಇದಿಟ್ಟಿದ್ದಾರೆ ಎಲ್ಲ ಅದ್ಭುತವಾಗಿರೋ ಏನು ಸಂವಿಧಾನ ಅದನ್ನು ನಾವು ಅರ್ಥ ಮಾಡ್ಕೊಂಡ್ಬಿಟ್ರೆ ವಾಪಸ್ ಪ್ರಜಾಕೀಯಕ್ಕೆ ಬರ್ತೀವಿ ಎಸ್ ಸರ್ ಯಾರೂ ಸಹ ಪುಕ್ಸಟ್ಟೆ ಕೆಲಸ ಮಾಡೋದಿಲ್ಲ ಯಾರಪ್ಪನ ಮನೆ ದುಡ್ಡು ಅಲ್ಲ ನಾವು ಕಟ್ಟುವಂಥ ತೆರಿಗೆ ಹಣ ಶಾಸಕರು ಸರ್ ಪ್ರಕಾರ ಕಾರ್ಮಿಕರು ಎಲ್ಲರೂ ಕೆಲಸ ಮಾಡೋದು ಪುಕ್ಸಟ್ಟೆ ಅಲ್ಲ ಸೇವಕರಲ್ಲ ಸರ್ಕಾರ ಸಂಬಳ ಕೊಡುತ್ತೆ ಕೆಲಸ ಮಾಡ್ತಾರೆ ತುಂಬ ಸಿಂಪಲ್ಲಾಗಿ ಹೇಳ್ತಿದ್ದಾರೆ ಯಾವಾಗ ಪ್ರಜಾಕೀಯ ನೆನಪಾಗ್ತಿದೆ ಈಗ ಅಂತಂದರೆ ಆ್ಯಂಬುಲೆನ್ಸ್ಗೆ ಎಕ್ಸ್ಟ್ರಾ ದುಡ್ಡು ಕೊಟ್ಟಾಗ ಆಸ್ಪತ್ರೆಗೆ ಎಕ್ಸ್ಟ್ರಾ ಲಂಚ ಕೊಟ್ಟಾಗ ತಾಲೂಕು ಆಫೀಸಲ್ಲಿ ದುಡ್ಡು ಕೊಟ್ಟಾಗ ಅಧಿಕಾರಿಗಳಿಗೆ ಲಂಚ ಕೊಟ್ಟಾಗೆಲ್ಲ ಪ್ರಜಾಕೀಯ ನೆನಪಾಗ್ತದೆ ಯಾಕಂದರೆ ನಮಗೆ ಬೇಕಾಗಿರೋದು ಕಾರ್ಮಿಕ ಜನಪ್ರತಿನಿಧಿ ಅಂತಂದರೆ ಆ ಪ್ರಜೆಗಳ ಹಿತವನ್ನು ಕಾಪಾಡುವಂಥವ್ರು ಎಲ್ಲವೂ ಒಟ್ಟಾಗ ನೆನಪಾಗ್ತಿದೆ ಇನ್ಮೇಲೆ ಇಸ್ಕೊಳ್ಳುವಾಗ ನೆನಪಾದರೆ ಸಾಕು ಓಟ್ ಹಾಕೋ ಟೈಮಲ್ಲಿ ಇಸ್ಕೊಬೇಕಾದ್ರೆ ಇದೆಲ್ಲ ನೆನಪಾಗಬೇಕು ಎಸ್ ಈಗೆಲ್ಲರಿಗೂ ಕೂಡ ಅರ್ಥ ಆಗಿರುತ್ತೆ ಈಸ್ಕೊಂಡಿರೋ 1000 2000 ಬಟ್ ಒಂದು ಹಿಂಗೋಗಿ ಬಂದರೆ ಒಂದು ಸರ್ಕಾರಿ ಕಚೇರಿಗೆ ಅಲ್ಲಿ ಈಸ್ಕೊಂಡಿರೋದು ಒಂದೇ ದಿನದಲ್ಲಿ ಖಾಲಿ ಆಗೋಗುತ್ತೆ ಈಗ ಎಲ್ಲರಿಗೂ ಕೂಡ ಅರ್ಥ ಆಗಿದೆ ಬಹುತೇಕ ಜನರ ಒಲವು ನಿಲುವು ಎಲ್ಲವೂ ಸಹ ಬದಲಾಗ್ತಿದೆ ಅವರಾಗಲೇ ಹೇಳಿದ್ರು ನಾನು ಮತ್ತೆ ಪ್ರಜಾಕೀಯ ಅಂದರೆ ಅವ್ರು ಹೇಳ್ತಾರಿಲ್ಲ ಜನ ಬದಲಾಗ್ತಿರ್ತಾರೆ ಅಂತ ಸೊ ಬದಲಾವಣೆ ಕಡೆ ಜನ ಮುಖ ಮಾಡ್ತಿದ್ದಾರೆ ಆ ಬಹುದೊಡ್ಡ ಬದಲಾವಣೆ ಕರ್ನಾಟಕದ ರಾಜಕಾರಣದಲ್ಲಿ ಸಾಧ್ಯವಾಗಲಿ ಅನ್ನೋದು ನನ್ನ ಆಶಯ ಕೂಡ ಒಳ್ಳೆಯದಾಗಲಿ ಸರ್ ಥ್ಯಾಂಕ್ ಯು ಸೋ ಮಚ್ ಇದು ಕರ್ನಾಟಕ ಟಿವಿ ಕನ್ನಡಿಗರ ಧ್ವನಿ 1 kg ಜೀನಿ ಕುಡಿಯೋದ್ರಲ್ಲಿ BP ಶುಗರ್ ಕಂಟ್ರೋಲಿಗೆ ಬರುತ್ತೆ ಮಿಲೆಟ್ ಹೆಲ್ತ್ ಮಿಕ್ಸ್ ನಿಮ್ಮ ಸಮೀಪದ ಅಂಗಡಿಗಳಲ್ಲಿ ಲಭ್ಯ.